ತಲೆ ರಕ್ಷಣೆ ಇಲ್ಲ. ಸುಮಾರು ದೊಡ್ಡ ಪ್ರಮಾಣದಲ್ಲಿ ದಲಿತರ ಕೊಲೆ ಅತ್ಯಾಚಾರ ನಿರಂತರವಾಗಿ ನಡೆದಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಗೆದ್ದಾ ಇದೆ, ಕಾನೂನು ಹದಗೆಟ್ಟೋಗಿದೆ. ಒಂದು ಸರ್ಕಾರದ ಮೊದಲನೇ ಆದ್ಯ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹದ್ದು. ಸಿದ್ದರಾಮಯ್ಯನವರೇ ನೀವೆಲ್ಲಿದ್ದೀರಾ? ಸಿದ್ದರಾಮಯ್ಯನವರೇ ಯಾವ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ ಬಗ್ಗೆ ಟೀಕೆ ಮಾಡ್ತಿರಲ್ವಾ? ಯಾವ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದರು? ಆ ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಾರ್ಟಿ 404 ಎಂಎಲ್ಎಗಳಲ್ಲಿ 312 ಎಂಎಲ್ಎಗಳನ್ನು ನಾವು ಗೆದ್ದಿದ್ದೇವೆ. ಕಾಂಗ್ರೆಸ್ ಗೆದ್ದಿರುವುದು ಕೇವಲ 7 ಸ್ಥಾನ ಮಾತ್ರ. 80 ಲೋಕಸಭಾ ಕ್ಷೇತ್ರದಲ್ಲಿ 71 ಲೋಕಸಭಾ ಕ್ಷೇತ್ರ ನಾವು ಗೆದ್ದಿದ್ದೇವೆ. ಈ ಗೆದ್ದಿರುವುದು ಎರಡನೇ ಕ್ಷೇತ್ರ ಅಮೇಥಿ, ರಾಯ್ಬರೇಲಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ಸಿದ್ದರಾಮಯ್ಯವರೇ ನಿಮ್ಮ ಅಡ್ರೆಸ್ ಎಲ್ಲಿದೆ? ಯೋಗಿ ಆದಿತ್ಯನಾಥ್ ಟೀಕೆ ಮಾಡುವಂತಹ ನೈತಿಕ ಹಕ್ಕು ನಿಮಗಿದೆಯಾ? ಇಂಥ ಬೇಜವಾಬ್ದಾರಿ ಮುಖ್ಯಮಂತ್ರಿಯನ್ನ ನೀವು ತೊಗೆಯಬೇಕಾಗಿದೆ. ಬಹಳ ಹೊತ್ತು ಕಾದಿದ್ದೀರ. ಚುನಾವಣೆಗೆ ಮುನ್ನ ಮತ್ತೊಮ್ಮೆ ನಿಮ್ಮ ದರ್ಶನ ಪಡೆಯೋದಕ್ಕೆ ನಾನು ಬರ್ತೇನೆ. ನಾನು ನಮ್ಮ ಯೋಗೇಶ್ವರನ್ನ ಗೆಲ್ಲಿಸ್ಕೊಡಿ ಅಂತ ಕೇಳೋದಿಲ್ಲ. ನೀವು ಆಗ್ಲೇ ಗೆಲ್ಲಿಸ್ಬೇಕಂತ ಚನ್ನಪಟ್ಟಣದ ಈ ಕ್ಷೇತ್ರದ ಮೇಲೆ ಕಾರ್ಯಕರ್ತ ಬಂಧು ಭಗಿನಿಯರಲ್ಲಿ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಯೋಗೇಶ್ವರ ಕೈ ಬಲಪಡಿಸಿ ಅಕ್ಕಪಕ್ಕದ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ಕೆಲಸಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳುತ್ತಾ ನೀವು ಬಂದಿದ್ದೇನೆ. ಮತ್ತೆ ಬರುವಂತ ದಿವಸಗಳಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಇತರೆ ಕಡೆ ಯೋಗೇಶ್ವರ ಜೊತೆ ಪ್ರವಾಸ ಮಾಡಬೇಕಾಗುತ್ತೆ. ಅವರನ್ನ ಈ ಕಾಲದಲ್ಲಿ ಚರ್ಚೆ ಬಿಡಬೇಡಿ. ನೀವಾಗಲೇ ತೀರ್ಮಾನ ಮಾಡಿದ್ದೀರಾ, ಯೋಗೀಶ್ವರನ ದೊಡ್ಡ ಗೆಲ್ಲಿಸ್ಕೊಡಿ. ಈ ಭಾಗಕ್ಕೆ ಏರಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರೋ ಅದೆಲ್ಲ ಕೆಲಸ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ ಎಂದು ಭರವಸೆಯನ್ನು ಕೊಟ್ಟು